ಮಾಡಿದ್ದಾರೆ. ಗಣೇಶಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಏನನ್ನು ಮಾಡಿದ್ದಾರೆ ಈ ಜಿಲ್ಲೆಗೆ. ಇವತ್ತು ಸಿದ್ದರಾಮಯ್ಯನು ಅವರ ಮೇಲೆ ಪರಿಪೋಟಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿನ, ನಾನು ಮುಖ್ಯಮಂತ್ರಿನ, ನಾನು ಹೇಗೆ ಹೊಡ್ಕೋಬೇಕು ಅನ್ನೋಂತ ಪರಿಪೋಟಿಯಲ್ಲಿ ಬಿದ್ದಿದ್ದಾರೆ ಹೊರತು ಇವರು ಯಾವುದೇ ಕಾರಣದಲ್ಲೂ ನಮ್ಮ ಮೇಕೆದಾಟಿನ ವಿಚಾರದಲ್ಲಿ, ನೀರಿನ ವಿಚಾರದಲ್ಲಿ ಯಾವುದೇ ಆಸಕ್ತಿನ ವಹಿಸಿಲ್ಲ. ಆಯ್ತು, ಇವತ್ತು ಅಲ್ಲಿ ತಮಿಳುನಾಡಿನಲ್ಲಿ ಅಧಿಕಾರದಲ್ಲಿರೋದು ಯಾವ ಪಕ್ಷ? ಡಿಎಂಕೆ. ಇವತ್ತು ನಾವು ಕೇಳ್ತಿರೋದೇನು, ಟ್ರಿಬ್ಯುನಲ್ ಪ್ರಕಾರವಾಗಿ ನಮಗೆ ನ್ಯಾಯಬದ್ಧವಾಗಿ ಸಿಗಬೇಕಾಗಿರುವಂತಹ ನೀರನ್ನ ನಾವು ಪಡ್ಕೋತಾ ಇದ್ದೀವಿ. ತಮಿಳುನಾಡಿಗೆ ನೀರು ಸೇರ್ಬೇಕಾಗಿರುವಂತ ನೀರನ್ನ ನಾವು ಯಾವ ಕಾರಣದಲ್ಲೂ ನಮಗೆ ಬೇಕಿಲ್ಲ. ತಮಿಳುನಾಡಿಗೆ ಏನು ಅಲೋಕೇಶನ್ ಆಗಿದ್ಯೋ ನೀವು ತೋಡ್ರಪ್ಪ, ನಮಗೇನು ಅಲೋಕೇಶನ್ ಆಗಿದೆ ನಾವು ತೋಳ್ತೀವಿ. ಸ್ಪಷ್ಟತೆ ಇದೆಯಲ್ವಾ? ಇದು ಯಾರ್ದೇನು ನಾವು ಕಳ್ತನ ಮಾಡ್ತಿಲ್ಲ. ಇವತ್ತು ಹೇಳ್ಬೋದಲ್ಲ, ಇವತ್ತೇ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಯಾವತ್ತೂ ನನ್ನ ಇವತ್ತು ಸವಾಲು ಹೇಳ್ತೀನಿ. ಇವತ್ತು ಅವರ ಯಾವ ಕಾರಣದಲ್ಲೂ ಯಾವ ಸಂದರ್ಭದಲ್ಲೂ ಕಾಂಗ್ರೆಸ್ ಕಡೆಯಿಂದ ಮೇಕೆದಾಟನ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತೇ ನನ್ನ ಸವಾಲು, ಖಂಡಿತ ಮಾಡ್ಲಿಕ್ಕಾಗಲ್ಲ, ಖಂಡಿತ ಮಾಡ್ಲಿಕ್ಕಾಗಲ್ಲ. ಇವತ್ತು ಹೇಳ್ತೀನಿ, ಯಾರೇ ಆಗಿರಲಿ ಕಾಂಗ್ರೆಸ್ ಪಕ್ಷದಿಂದ ಅನುಷ್ಠಾನವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಏನಾರೋ ಸಾಧ್ಯವಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರದಿಂದ ಮಾತ್ರ ಸಾಧ್ಯ. ಇವತ್ತು ಸವಾಲನ್ನ ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಂದೆಂದೂ ಅವ್ರ ಕಡೆಯಿಂದ ಆಗಲ್ಲ, ಎಂದೆಂದೂ ಆಗಲ್ಲ. ಏನಿದ್ರು ಆದರೂ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಬಿಜೆಪಿ ನೇತೃತ್ವದಲ್ಲಿ ನಿಯೋಗ ಬಹಳಷ್ಟು ವಿಶ್ವಾಸ ಮತ್ತು ಭರವಸೆಯಿಂದ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತಿಗೂ ನಾವು ಸಂಪೂರ್ಣವಾಗಿ ಭದ್ರಾಗಿದ್ದೀವಿ, ಭದ್ರಾಗಿದ್ದೀವಿ. ನಾವು ಗಂಡಸರು ಅಂತ ಹೇಳ್ತೀನಿ, ಗಂಡಸ್ತನ ನಮ್ಮ ಕೆಲಸದಲ್ಲಿ ತೋರಿಸ್ತೀವಿ. ಬಾರ್ ಬಾರಿನೂ ಹೇಳ್ತೀನಿ, ನಾವು ಗಂಡಸರಾಗಿ ಕೆಲಸವನ್ನ ಅನುಷ್ಠಾನವನ್ನ ಮಾಡುವಂತಹ ಗಂಡಸ್ತನ ಇರೋರು ಅಂದ್ರೆ ಭಾರತೀಯ ಜನತಾ ಪಾರ್ಟಿಯವರು ಅನ್ನೋದನ್ನ ಹೇಳ್ತೀನಿ. ನೀವೇನಾರ ಗಂಡಸ್ತನ ಇದ್ರೆ ಹೇಳಿ, ಹೇಗೆ ಹಿಡಿಸ್ತೀರ ಅಂತ ಹೇಳಿ. ಇವತ್ತು ಚುನಾವಣೆ ಇರ್ತದೆ, ಬನ್ನಿ ಆ ಟೈಮಲ್ಲಿ ಹೇಳಿ, ನಾವು ಅನುಷ್ಠಾನವನ್ನು ಮಾಡ್ತೀವಿ. ಇವತ್ತು ರಾಜಕೀಯವನ್ನು ಬಿಟ್ಟು ಸುಮ್ಮನೆ ಬಿಜೆಪಿ ಅಧಿಕಾರದಲ್ಲಿದೆ.